ವಿಜಯನಗರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಕೃಷ್ಣಪ್ಪ ಮತಬೇಟೆ ನಡೆಸಿದ್ದಾರೆ ರೋಡ್ ಶೋ ಮೂಲಕ ಮತಯಾಚನೆ ಮಾಡುತ್ತಿರುವ ಎಂ ಕೃಷ್ಣಪ್ಪಗೆ ಭಾರಿ ಜನಬೆಂಬಲ ವ್ಯಕ್ತವಾಗ್ತಿದೆ ವಿಜಯನಗರದ ಮಾಗಡಿ ರಸ್ತೆಯ ಹೊಸಹಳ್ಳಿ ಪೈಪ್ಲೈನ್ ಬಳಿ ಪ್ರಚಾರ ನಡೆಸಿದ್ದು ವಿಜಯನಗರ ಕಾಂಗ್ರೆಸ್ ಅಭ್ಯರ್ಥಿ ಎಂ ಕೃಷ್ಣಪ್ಪ ಮಾತನಾಡಿ ಬೆಳಗ್ಗೆಯಿಂದ ಎಲ್ಲಾ ಕಡೆ ಪ್ರಚಾರವನ್ನ ಮಾಡುತ್ತಾ ಇದ್ದೀವಿ ನಾಳೆ ನಮ್ಮ ಕ್ಷೇತ್ರಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಕೂಡ ಬರ್ತಾರೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನ ಮಾಡುತ್ತಾ ಇದ್ದೀವಿ ಜನ ಈ ಸರ್ಕಾರದಿಂದ ರೋಸಿ ಹೋಗಿದ್ದಾರೆ ನಮ್ಮನ್ನ ನೋಡಿದ ತಕ್ಷಣ ಪ್ರೀತಿ ವಿಶ್ವಾಸದಿಂದ ಮಾತನಾಡುತ್ತಾರೆ ಕಾಂಗ್ರೆಸ್ ಆಡಳಿತಕ್ಕೆ ಬರಬೇಕು ಭ್ರಷ್ಟ ಸರ್ಕಾರ ಹೋಗಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹತ್ತನೇ ತಾರೀಕು ನಡೀತಕ್ಕಂತ ಚುನಾವಣೆಯಲ್ಲಿ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನಗೆ ಒಂದನೇ ನಂಬರ್ಗೆ ದಯಮಾಡಿ ಬಟನ್ ಒತ್ತು ಮುಖಾಂತರ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ನೀವೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಸರ್ವಜನರ ಹಿತ ಬಯಸುತ್ತದೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಬಡವರು ಎಲ್ಲರೂ ಸಮಾನವಾಗಿ ಬದುಕಕ್ಕೆ ಸಾಧ್ಯ ಎಲ್ಲರಿಗೂ ಅವಕಾಶ ಮಾಡಿಕೊಡೋದು ಯಾವುದಪ್ಪ ಅಂದ್ರೆ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ನಿಮಗೆಲ್ಲ ಅದೆಲ್ಲ ತಿಳಿದಿರಲಿ ಯಾಕೆಂದ್ರೆ ಈ ಕೆಲವು ಜಾತಿ ಪಕ್ಷಗಳವೆ ಕೆಲವು ಧರ್ಮದ ಪಕ್ಷಗಳವೆ ಕೆಲವು ಭಾಷೆ ಪಕ್ಷಗಳವೆ ಯಾವುದನ್ನು ಏನು ಇವತ್ತು ಸ್ಟಾಪ್ ಮಾಡಪ್ಪ ಯಾರೋ ಈ ದಿನ ನೀವೆಲ್ಲ ತೀರ್ಮಾನ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಮತಗಳನ್ನ ಕೊಡಿಸಬೇಕು ನೀವೆಲ್ಲರೂ ಕನ್ವಿನ್ಸ್ ಮಾಡಿ ನಮ್ಮ ಸರ್ಕಾರ ಬಂದ್ರೆ ಹೆಣ್ಣು ಮಕ್ಕಳಿಗೆ ಗೃಹಿಣಿಯರಿಗೆ ಮನೆ ಸಂಸಾರ ನಡೆಸಕ್ಕೆ ಯಾಕೆಂದ್ರೆ ಗೃಹಿಣಿಯರೇ ಕುಟುಂಬದ ಆಧಾರ ಅವರೇ ಕುಟುಂಬ ನಡೆಸೋದು ಆ ಕುಟುಂಬದ ಆಧಾರಕ್ಕೆ ಈಗ ಬೆಲೆಯಿಂದ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ಬಿಟ್ಟವ್ರೆ 400 ರೂಪಾಯಿ ಸಿಲಿಂಡರ್ 1,170 ರೂಪಾಯಿ ಮಾಡಿ ಇಟ್ಟಿದ್ದವ್ರೆ ಅಡಿಗೆ ಎಣ್ಣೆ ಬೆಲೆ ಇರ್ಬೋದು ಅಡಿಕೆ ಅಕ್ಕಿ ಬೆಲೆ ಗೋಧಿ ಬೆಲೆ ಎಲ್ಲರೂ ಜಾಸ್ತಿ ಮಾಡಿಟ್ಟವ್ರೆ ಈ ರೀತಿ ಅವರ ಕಷ್ಟಗಳನ್ನ ನೀಗಕ್ಕೋಸ್ಕರ ನಾವು 2,000 ರೂಪಾಯಿ ಅವರಿಗೆ ಕೊಡ್ತಕ್ಕಂಥದ್ದು ಮತ್ತೆ 7 ಕೆಜಿ ಇಂದ 4 ಕೆಜಿ 3 ಕೆಜಿ ಇಳಿಸಿದಂತ ಕರುಣೆ ಇಲ್ಲದ ಈ ಬಿಜೆಪಿ ಭ್ರಷ್ಟ ಸರ್ಕಾರಕ್ಕೆ ನಾವೆಲ್ಲ ನೀವೆಲ್ಲ ಹೋಗಿಬೇಕು ಹೌದು ನಮಗೆ ನಾನು ಹೇಳಿದ್ದು 10 ಕೆಜಿ ಅಕ್ಕಿ ಕೊಟ್ಟು ಬಡವರು ಚೆನ್ನಾಗಿದ್ರಲ್ವೇನಪ್ಪ ಯಾರಿಗೂ ನಮ್ಮ ಸರ್ಕಾರ ಅಂದ್ರೆ ಏನು ಸರ್ಕಾರ ಅಂದ್ರೆ ಏನು ನಿಮಗೆಲ್ಲ ಗೊತ್ತಿದೆ ಯಾರು ಹಸುವಿನಿಂದ ನರಳಬಾರದು ಅದೇ ಉದ್ದೇಶದಿಂದ ನಮ್ಮ ಸರ್ಕಾರ 7 ಕೆಜಿ ಅಕ್ಕಿ ಕೊಡ್ತಾ ಇತ್ತು ಅದನ್ನ 4 ಕೆಜಿ ಅಕ್ಕಿ ಗಿಳಿಸಿದ್ರೆ 3 ಕೆಜಿ ಗಿಳಿಸಿದ್ರೆ ಎಷ್ಟು ಹೊಟ್ಟೆ ಉರಿತದೆ ಕರೋನಾ ಟೈಮಲ್ಲಿ